ಕುಂದಾನಗರಿ ಬೆಳಗಾವಿಗೆ ರಾಹುಲ್ ಗಾಂಧಿ ಎಂಟ್ರಿ ಕೊಟ್ಟಿದ್ದಾರೆ ಬೆಳಗಾವಿಯ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಭಾಗಿಯಾಗಿದ್ದಾರೆ ಬೆಳಗಾವಿಯ ಎರಡು ಕ್ಷೇತ್ರಗಳಲ್ಲಿ ರಾಹುಲ್ ಗಾಂಧಿ ಮತ ಕೇಳ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಗೆ ನಿಮ್ಮ ಓಟ್ ಕೊಡಿ ಓಟ್ ಕೊಡಿ ಓಟ್ ಕೊಡಿ ಅಂತ ಹೇಳಿ ರಾಹುಲ್ ಗಾಂಧಿ ಇದೀಗ ಕುಂದಾನಗರಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಕುಂದಾನಗರಿಯ ಎರಡು ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಒಂದು ಕಡೆ ಬೆಂಗಳೂರಿನಲ್ಲಿ ನರೇಂದ್ರ ಮೋದಿ 28 ಕ್ಷೇತ್ರಗಳ ಟಾರ್ಗೆಟ್ ಇಲ್ಲಿ 28 ಕ್ಷೇತ್ರಗಳು ಓವರ್ಆಲ್ ಆಗಿ ಬೆಂಗಳೂರಿಗೆ ಬರ್ತವೆ ಬೆಳಗಾವಿ ಅಂತ ಬಂದಾಗ 18 ಕ್ಷೇತ್ರಗಳು ಬೆಳಗಾವಿಯಲ್ಲಿ ಬರ್ತವೆ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ರಾಹುಲ್ ಗಾಂಧಿ ಎರಡು ಕ್ಷೇತ್ರಗಳಲ್ಲಿ ಇದೀಗ ಪ್ರಚಾರ ಮಾಡ್ತಾ ಇದ್ದಾರೆ ಯಾರ್ಯಾರ ಪರವಾಗಿ ಸತೀಶ್ ಜಾರಕಿಹೊಳಿ ಹಾಗೂ ಗಣೇಶ್ ಕೇರಿ ಅವರ ಪರವಾಗಿ ಅಖಾಡಕ್ಕೆ ಧುಮುಕಿದ್ದಾರೆ ರಾಹುಲ್ ಗಾಂಧಿ ಯಮಕನ ಮರಡಿ ಕ್ಷೇತ್ರದ ಭೂತರಾಮನಹಟ್ಟಿ ಚಿಕ್ಕೋಡಿ ಸದಲಗ ಕ್ಷೇತ್ರದಲ್ಲಿ ರಾಗ ಮತ ಕೇಳುವವರಿದ್ದಾರೆ ಭೂತರಾಮನಹಟ್ಟಿ ಸಾರ್ವಜನಿಕ ಸಭೆಯಲ್ಲಿ ರಾಹುಲ್ ಗಾಂಧಿ ಭಾಗಿಯಾಗಿದ್ದಾರೆ ಸತೀಶ್ ಜರ್ಕಿಹೊಳಿ ಜಿ ಸಲೀಂ ಅಹ್ಮದ್ ಜಿ ಲಕ್ಷ್ಮಣ್ ರಾವ್ ಜಿ ವೀರ್ ಕುಮಾರ್ ಪಾಟೀಲ್ ಜಿ ಆಸಿಫ್ ಸೇತ್ ಜಿ ಸ್ಟೇಜ್ ಪೇ ಕಾಂಗ್ರೆಸ್ ಪಾರ್ಟಿ ಕೆ ವರಿಷ್ಠ ನೇತಾ ಪ್ಯಾರೆ ಕಾರ್ಯಕರ್ತಾ ಭಾಯಿಯೋ ಬಹನೋ ಪ್ರೆಸ್ ಕೆ ಹಮಾರೆ ಮಿತ್ರೋ ಆಪ್ ಸಬ್ಕಾ ಯಹಾ ಬಹುತ್ ಬಹುತ್ ಸ್ವಾಗತ್ ಹಾ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರೇ ನೆರೆದಿರ್ತಕ್ಕಂಥ ಎಲ್ಲ ಜನಸ್ತೋಮಕ್ಕೆ ನಾನು ತುಂಬ ಹೃದಯದ ಸ್ವಾಗತವನ್ನ ಬಯಸ್ತೇನೆ ಕುಚಿ ದಿನೋ ಮೇ ಕರ್ನಾಟಕ ಮೇ ಚುನಾವ್ ಹೋಗಾ ಔರ್ ಆಪ್ಕೋ ಸರ್ಕಾರ ಬನಾನಿ ಹೈ ಕೆಲವೇ ದಿನಗಳಲ್ಲಿ ಕರ್ನಾಟಕದಲ್ಲಿ ಚುನಾವಣೆಗಳು ನಡೀತಾ ಇದೆ ಒಂದು ಹೊಸ ಸರ್ಕಾರ ಬರುವ ಒಂದು ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇದ್ದೀವಿ ತೀನ್ ಸಾಲ ಪೆಹಲೆ ಆಪ್ನೆ ಸರ್ಕಾರ ಚುನಿ ಔರ್ ಬಿಜೆಪಿ ನೆ ಉಸ್ ಸರ್ಕಾರ ಕೋ ಚೋರಿ ಕಿಯಾ ಐದು ವರ್ಷ ಹಿಂದೆಗಳೇ ನೀವೊಂದು ಸರ್ಕಾರವನ್ನ ಚುನಾಯಿಸಿದ್ರಿ ಆದರೆ ಬಿಜೆಪಿ ಅವರು ಆ ಸರ್ಕಾರನ್ನ ನಿಮ್ಮಿಂದ ಕದ್ಕೊಂಡು ಹೋಗಿದ್ದಾರೆ ಪೈಸೆ ದೇಕರ್ ಎಂಎಲ್ಎ ಖರೀದ ಕರ್ ಬಿಜೆಪಿ ನೆ ಯಹಾ ಅಪ್ನಿ ಸರ್ಕಾರ ಬನಾಯಿ ಹೈ ದುಡ್ಡಿನ ಆಮೇಶವನ್ನು ಕೊಟ್ಟು ಎಂಎಲ್ಎಗಳನ್ನ ಖರೀದಿ ಮಾಡಿಕೊಂಡು ಇವತ್ತು ಅವರ ಸರ್ಕಾರವನ್ನ ರಚನೆ ಮಾಡಿದ್ದಾರೆ ಔರ್ ಜೋ ಸರ್ಕಾರ ಚೋರಿ ಕಿ ಸರ್ಕಾರ ಹೋಗಿ ತೋ ಉಸ್ ಸರ್ಕಾರ ಚೋರಿ ಹಿ ಕರೆಗಿ ಇವತ್ತು ತುಡುಗಿನ ಮೂಲದಿಂದ ಅಧಿಕಾರಕ್ಕೆ ಬಂದವರು ಅವರ ಸರ್ಕಾರ ತುಡುಗಿಂದ ಆಗಿದಿರ್ತಕ್ಕಂಥದ್ದನ್ನ ನಾನು ಈ ಮಾತನ್ನ ಹೇಳ ಬಯಸ್ತಾ ಇದ್ದೇನೆ ಔರ್ ಪಿಛ್ಲೆ ತೀನ್ ಸಾಲ ಬಿಜೆಪಿ ನೆ ಕರ್ನಾಟಕ ಮೇ ಚೋರಿ ಕಾ ರೆಕಾರ್ಡ್ ತೋಡ್ ದಿಯಾ ಇವತ್ತು ಮೂರು ವರ್ಷಗಳ ಕಾಲ ಅವರು ಬಿಜೆಪಿ ಆಡಳಿತದಲ್ಲಿದ್ದಾಗ ಭ್ರಷ್ಟಾಚಾರದ ಒಂದು ಹೊಸ ರೆಕಾರ್ಡ್ ಅನ್ನೇ ಅವರು ಮಾಡಿದ್ದಾರೆ ಶಾಯದ್ ಹಿಂದೂಸ್ತಾನ್ ಕಿ ಸಬ್ಸೆ ಭ್ರಷ್ಟ ಸರ್ಕಾರ ಕರ್ನಾಟಕ ಕಿ ಸರ್ಕಾರ ಇವತ್ತು ಭಾರತ ದೇಶದ ಅತಿ ಭ್ರಷ್ಟ ಸರ್ಕಾರ ಯಾವುದಾದ್ರೂ ಇದ್ರೆ ಕರ್ನಾಟಕದಲ್ಲಿ ಇರುವಂತಹ ಬಿಜೆಪಿ ಸರ್ಕಾರ ಅಂತಕ್ಕಂತ ಮಾತನ್ನ ಇವತ್ತು ಹೇಳ ಬಯಸ್ತಾ ಇದ್ದೇನೆ ಹಾ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ನೇ ಪ್ರಧಾನ ಮಂತ್ರಿ ಕೋ ಚಿಠಿ ಲಿಖಿ ಔರ್ ಉನ್ಸೆ ಕಹಾ ಕಿ ಕರ್ನಾಟಕ ಮೇ ಹರ್ ಕಾಂಟ್ರಾಕ್ಟ್ ಪೇ 40% ಕಮಿಷನ್ ಲಿಯಾ ಜಾತಾ ಹೈ ಇವತ್ತು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ನ ಅಧ್ಯಕ್ಷರು ಪ್ರಧಾನ ಮಂತ್ರಿಗಳಿಗೆ ಒಂದು ಪತ್ರ ಬರೀತಾರೆ ಆ ಪತ್ರದಲ್ಲಿ ಅವರು ಹೇಳ್ತಾರೆ ಕರ್ನಾಟಕ ರಾಜ್ಯದಲ್ಲಿ ನಾವು ಕಾಂಟ್ರಾಕ್ಟ್ ಮಾಡಬೇಕಾದ್ರೆ 40% ಕಮಿಷನ್ ನ ಕೊಡಬೇಕಾಗ್ತದೆ ಅಂತ ಹೇಳಿ ಆಜ್ ತಕ್ ಪ್ರಧಾನ ಮಂತ್ರಿ ನೇ ಜವಾಬ್ ನಹಿ ದಿಯಾ ಆದ್ರೆ ಇದ್ರ ಬಗ್ಗೆ ಪ್ರಧಾನ ಮಂತ್ರಿಗಳು ಇನ್ನೂವರೆಗೂ ಒಂದು ಚಕಾರನ್ನು ಎತ್ತಿಲ್ಲ ಬಿಜೆಪಿ ಕೆ ಎಂಎಲ್ಎ ನೇ ಕಹಾ ಕಿ 2500 ಕರೋಡ್ ರೂಪಾಯಿ ಮೇ ಸಿಎಂ ಕಿ ಕುರ್ಸಿ ಖರೀದಿ ಜಾ ಸಕ್ತಿ ಹೈ ಇವತ್ತು ಬಿಜೆಪಿಯ ಒಬ್ಬ ಎಂಎಲ್ಎ ಹೇಳ್ತಾರೆ ಕರ್ನಾಟಕದ ಮುಖ್ಯಮಂತ್ರಿಗಳು ಆಗಬೇಕಾದ್ರೆ 2500 ಕೋಟಿ ರೂಪಾಯಿ ಲಂಚ ಕೊಡಬೇಕಾಗ್ತದೆ ಅಂತ ಹೇಳಿ ದಿಂಗ್ಲೇಶ್ವರ್ ಸ್ವಾಮೀಜಿ ಕಹತೆ ಹೈ ಕಿ ಮುಜೆ ಡಿಸ್ಕೌಂಟ್ ದಿಯಾ 40% ನಹಿ ಲಿಯಾ 30% ಲಿಯಾ ಇವತ್ತು ದಿಂಗಾಲೇಶ್ವರ್ ಸ್ವಾಮಿಗಳು ಹೇಳ್ತಾರೆ ನನ್ನ ಕೆಲಸ ಮಾಡ್ಕೋಬೇಕಾದ್ರೆ ನನಗೆ ಡಿಸ್ಕೌಂಟ್ ಕೊಟ್ಟರು ವಿನಾಯಿತಿಯನ್ನ ಕೊಟ್ಟರು ನನ್ನ ಹತ್ರ 40% ಇಸ್ಕೊಳ್ಳಿಲ್ಲ ಆದ್ರೆ ನನ್ನ ಹತ್ರ 30% ಅನ್ನ ಕಮಿಷನ್ ಇಸ್ಕೊಂಡಿದ್ದಾರೆ ಅಂತ ಹೇಳಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸ್ಕ್ಯಾಮ್ ಅಸಿಸ್ಟೆಂಟ್ ಪ್ರೊಫೆಸರ್ ಸ್ಕ್ಯಾಮ್ ಅಸಿಸ್ಟೆಂಟ್ ಇಂಜಿನಿಯರ್ ಸ್ಕ್ಯಾಮ್ ಕೋಆಪರೇಟಿವ್ ಬ್ಯಾಂಕ್ ಸ್ಕ್ಯಾಮ್ ಇವತ್ತು
ಕರ್ನಾಟಕ ರಾಜ್ಯದಲ್ಲಿ ಪಿಎಸ್ಐ ನೇಮಕಾತಿಯಲ್ಲಿ ಒಂದು ಭ್ರಷ್ಟಾಚಾರ ನಡೆದಿದೆ. ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಯಲ್ಲಿ, ಕೋಆಪರೇಟಿವ್ ಬ್ಯಾಂಕ್ಗಳ ನೇಮಕಾತಿಯಲ್ಲಿ, ಎಲ್ಲದರಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿದೆ. ಹರ್ ಚೀಜ್ ಮೇ ಕರ್ನಾಟಕ ಮೇ ಸ್ಕ್ಯಾಮ್ ಹುವಾ ಹೈ. ಇವತ್ತು ಪ್ರತಿಯೊಂದು ಹಂತದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. ಅಬ್ ದೇಖಿಯೇ, ಪ್ರಧಾನ ಮಂತ್ರಿ ಆತೆ ಹೇ, ಭಾಷಣ ಕರ್ತೆ ಹೇ, ಮಗರ್